ಓಂ ಶಾಂತಿ. ಮುರುಳಿ ದಿನಾಂಕ 17/11/2022. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಬಾಬಾ ಎಂದು ಕರೆದಾಗ ನಿಮಗೆ ಎಷ್ಟು ಸುಖದ ಅನುಭವ ಆಗುತ್ತದೆಯೋ, ಭಕ್ತರು ಈಶ್ವರ ಅಥವಾ ಭಗವಂತ ಎಂದು ಕರೆದಾಗ ಅವರಿಗೆ ಅಷ್ಟು ಸುಖದ ಅನುಭವ ಆಗಲು ಸಾಧ್ಯ ಇಲ್ಲ. ಇಂದಿನ ಪ್ರಶ್ನೆಯಾಗಿದೆ, ಲೋಭಕ್ಕೆ ವಶಾಗಿ ಲೌಕಿಕ ಮಕ್ಕಳು ಮನಸ್ಸಿನಲ್ಲಿ ಯಾವ ಭಾವನೆಯನ್ನು ಇಟ್ಟುಕೊಂಡಿರುತ್ತಾರೆ? ಆ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಇರುವುದಿಲ್ಲ. ಉತ್ತರ, ಲೌಕಿಕ ಮಕ್ಕಳು ಲೋಭಕ್ಕೆ ವಶ ಆಗಿರುವ ಕಾರಣ ಲೌಕಿಕ ಮಕ್ಕಳು ವಿಚಾರ ಮಾಡುತ್ತಾರೆ, ನಮ್ಮ ತಂದೆ ಬೇಗ ಸತ್ತರೆ ನಾವು ತಂದೆಯ ಆಸ್ತಿಗೆ ಮಾಲೀಕರಾಗಬಹುದು ಎಂದು. ಆದರೆ ಮಕ್ಕಳಾದ ನೀವು ಬೇಹದ್ದಿನ ತಂದೆಯ ಬಗ್ಗೆ ಎಂದೂ ಈ ರೀತಿ ವಿಚಾರ ಮಾಡಲು ಸಾಧ್ಯ ಇಲ್ಲ. ಏಕೆಂದರೆ ಪರಮಾತ್ಮ ತಂದೆ ಅಶರೀರಿಯಾಗಿದ್ದಾರೆ. ಅವಿನಾಶಿ ತಂದೆಯಾದ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಅವಿನಾಶಿ ಆಸ್ತಿ ಪ್ರಾಪ್ತಿಯಾಗುತ್ತದೆ. ಇಂದಿನ ಗೀತೆಯಾಗಿದೆ, ಮುಖವನ್ನು ನೋಡಿಕೋ ಪ್ರಾಣಿ. ಓಂ ಶಾಂತಿ, ಓಂ ಶಾಂತಿ. ಯಾವಾಗ ಎರಡು ಬಾರಿ ಓಂ ಶಾಂತಿ ಎಂದು ಹೇಳುತ್ತಾರೋ ಆಗ ಮೊದಲು ಪರಮಾತ್ಮ ತಂದೆ ಓಂ ಶಾಂತಿ ಎಂದು ಹೇಳುತ್ತಾರೆ, ನಂತರ ಈ ಬ್ರಹ್ಮ ತಂದೆ ಓಂ ಶಾಂತಿ ಎಂದು ಹೇಳುತ್ತಾರೆ. ಇಲ್ಲಿ ಒಬ್ಬರಿಗೆ ಆತ್ಮ ಎಂದು ಕರೆಯುತ್ತೇವೆ, ಇನ್ನೊಬ್ಬರಿಗೆ ಪರಮಾತ್ಮ ಎಂದು ಕರೆಯುತ್ತೇವೆ. ಬ್ರಹ್ಮ ತಂದೆಗೆ ಆತ್ಮ ಎಂದು ಕರೆದರೆ ಶಿವನಿಗೆ ಪರಮಾತ್ಮ ಎಂದು ಕರೆಯುತ್ತೇವೆ. ಪರಮಾತ್ಮ ಅಂದರೆ ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತಿರುವಂತಹ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ಪರಮಧಾಮದಲ್ಲಿ ನಿವಾಸವನ್ನು ಮಾಡುವ ಕಾರಣ ಅವರಿಗೆ ಪರಮಾತ್ಮ ಎಂದು ಕರೆಯಲಾಗುತ್ತದೆ. ಈಗ ಆತ್ಮಕ್ಕೂ ಮತ್ತು ಪರಮಾತ್ಮ ತಂದೆಗೂ ಯಾವ ಸಂಬಂಧ ಇದೆ? ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ, ಇನ್ನು ಪರಮಾತ್ಮ ತಂದೆಗೆ ಬಹಳಷ್ಟು ಜನ ಮಕ್ಕಳಿದ್ದಾರೆ. ಎಲ್ಲ ಮನುಷ್ಯರು ಯಾವಾಗ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೋ ಆಗ ಇಂಗ್ಲಿಷ್ನಲ್ಲಿ ಹೇಳುತ್ತಾರೆ, ಓ ಗಾಡ್ ಫಾದರ್ ಎಂದು. ಅಂದ ಮೇಲೆ ಪರಮಾತ್ಮ ನಮ್ಮೆಲ್ಲರಿಗೂ ಪಿತ ಆಗಿದ್ದಾರೆ. ಕೇವಲ ಪರಮಾತ್ಮ, ಪ್ರಭು, ಈಶ್ವರ ಎಂದು ಕರೆದಾಗ ಅಷ್ಟೊಂದು ಖುಷಿಯ ಅನುಭವ ಆಗುವುದಿಲ್ಲ. ತಂದೆ ಎಂದು ಕರೆದಾಗ, ಅಪ್ಪ ಎಂದು ಕರೆದಾಗ ಬಹಳಷ್ಟು ಸುಖ ಸಿಗುತ್ತದೆ. ಬಾಬಾ ಎಂದು ಕರೆದಾಗ ಅಪಾರ ಸುಖ ಪ್ರಾಪ್ತಿಯಾಗುತ್ತದೆ. ಪಾರಲೌಕಿಕ ತಂದೆ ಸುಖವನ್ನು ನೀಡುವಂತಹ ತಂದೆಯಾಗಿದ್ದಾರೆ. ಆದ್ದರಿಂದ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡುತ್ತಾರೆ. ಗಾಡ್ ಫಾದರ್ ಆದಂತಹ ಪರಮಾತ್ಮ ತಂದೆ ನಮ್ಮೆಲ್ಲರಿಗೂ ಪಿತ ಆಗಿದ್ದಾರೆ. ಈಗ ನಾವೆಲ್ಲರೂ ಹೇಳುತ್ತೇವೆ, ನಾವೆಲ್ಲರೂ ಪರಸ್ಪರ ಸಹೋದರರಾಗಿದ್ದೇವೆ, ವಿಶ್ವ ಭ್ರಾತೃತ್ವ ಎಂದು ಕರೆಯುತ್ತೇವೆ. ಯಾವಾಗ ಭಾರತದ ನಿವಾಸಿಗಳು ನಾವೆಲ್ಲರೂ ಪರಸ್ಪರ ಸಹೋದರ ಸಹೋದರರಾಗಿದ್ದೇವೆ ಎಂದು ಹೇಳುತ್ತಾರೋ ಆಗ ಯಾರಿಗೂ ಆತ್ಮದ ಕಡೆ ಗಮನವೇ ಇರುವುದಿಲ್ಲ, ಎಲ್ಲರೂ ದೇಹಾಭಿಮಾನಕ್ಕೆ ವಶ ಆಗುತ್ತಾರೆ. ಯಾರಿಗೂ ಕೂಡ ಆತ್ಮರಾದ ನಾವು ಪರಸ್ಪರ ಸಹೋದರ ಸಹೋದರರಾಗಿದ್ದೇವೆ, ನಮ್ಮೆಲ್ಲರಿಗೂ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ ಅನ್ನುವುದು ಗೊತ್ತಿಲ್ಲ. ಒಂದು ವೇಳೆ ಪರಮಾತ್ಮ ಸರ್ವವ್ಯಾಪಿ ಆಗಿದ್ದರೆ ನಾವು ಪರಸ್ಪರ ಸಹೋದರ ಸಹೋದರರು ಎಂದು ಹೇಳಿಕೊಳ್ಳಲು ಸಾಧ್ಯ ಆಗುತ್ತಿರಲಿಲ್ಲ. ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡಾಗ ನಾವೆಲ್ಲರೂ ಸಹೋದರ ಸಹೋದರರಾಗಿದ್ದೇವೆ ಎಂದು ಹೇಳುತ್ತೇವೆ. ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ. ಪರಮಾತ್ಮ ತಂದೆ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಈಗ ಆತ್ಮ ಹೇಳುತ್ತದೆ, ನನಗೆ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ. ಪರಮಾತ್ಮ ತಂದೆ ನನಗೆ ಸಿಕ್ಕಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಯ ಮೂಲಕ ನನಗೆ ಸರ್ವಸ್ವವೂ ಸಿಕ್ಕಿದೆ. ಪರಮಾತ್ಮ ತಂದೆಯ ಮೂಲಕ ಮಕ್ಕಳಿಗೆ ಆಸ್ತಿ ಸಿಗುತ್ತದೆ. ಮನೆಯಲ್ಲಿ ಮಗ ಹುಟ್ಟಿದ ತಕ್ಷಣ ಎಲ್ಲರೂ ತಿಳಿದುಕೊಳ್ಳುತ್ತಾರೆ ವಾರಸುದಾರ ಬಂದ ಎಂದು. ಬಾಬಾ ಎಂದು ಕರೆದ ತಕ್ಷಣ ಮಕ್ಕಳು ವಾರಸುದಾರರಾಗಿದ್ದಾರೆ ಅನ್ನುವುದು ಸಿದ್ಧ ಆಗುತ್ತದೆ. ಹೆಚ್ಚಾಗಿ ಹೆಣ್ಣು ಮಕ್ಕಳು ಅಮ್ಮ ಅಮ್ಮ ಎಂದು ಕರೆಯುತ್ತಿರುತ್ತಾರೆ. ಹೆಣ್ಣು ಮಕ್ಕಳಿಗೆ ತಾಯಿಯ ಬಗ್ಗೆ ಜಾಸ್ತಿ ಪ್ರೀತಿ ಇರುತ್ತದೆ. ಗಂಡು ಮಗ ಬಾಬಾ ಬಾಬಾ ಎಂದು ಕರೆಯುತ್ತಿರುತ್ತಾರೆ. ಗಂಡು ಮಗ ಅಪ್ಪ ಅಪ್ಪ ಎಂದು ಕರೆಯುತ್ತಿರುತ್ತಾರೆ. ಗಂಡು ಮಕ್ಕಳಿಗೆ ತಂದೆಯ ಬಗ್ಗೆ ಜಾಸ್ತಿ ಪ್ರೀತಿ ಇರುತ್ತದೆ. ಏಕೆಂದರೆ ತಾಯಿಯಿಂದ ಆಸ್ತಿ ಸಿಗುವುದಿಲ್ಲ, ತಂದೆಯಿಂದ ಆಸ್ತಿ ಸಿಗುತ್ತದೆ. ಈಗ ಆತ್ಮರಾದ ನೀವೆಲ್ಲರೂ ಸಹೋದರ ಸಹೋದರರಾಗಿದ್ದೀರಾ. ಪ್ರತಿಯೊಬ್ಬರೂ ಪರಮಾತ್ಮ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ. ಪರಮಾತ್ಮ ತಂದೆಯ ಶ್ರೀಮತದಂತೆ ನಾವೆಲ್ಲರೂ ಒಬ್ಬ ಪರಮಾತ್ಮ ತಂದೆಗೆ ನಾನು ಮಗು ಆಗಿದ್ದೇನೆ ಎಂದು ತಿಳಿದುಕೊಂಡು ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುತ್ತಿರಬೇಕು ಮತ್ತು ಸೃಷ್ಟಿಚಕ್ರದ ರಹಸ್ಯವನ್ನು ತಿಳಿಸಬೇಕು. ಪರಮಾತ್ಮ ತಂದೆಯ ಮೂಲಕ ಸ್ವರ್ಗದ ಆಸ್ತಿ ಪ್ರಾಪ್ತಿಯಾಗುತ್ತದೆ. ಬೇಹದ್ದಿನ ತಂದೆ ಹೇಳುತ್ತಾರೆ, ನೀವು ಸ್ವರ್ಗದ ನಿವಾಸಿಯಾಗಿದ್ದೀರಿ. ಪುನಃ ನೀವೇ ಹೇಗೆ ನರಕದ ನಿವಾಸಿಯಾಗಿದ್ದೀರಿ? ನೀವು 84 ಜನ್ಮದ ಚಕ್ರದಲ್ಲಿ ಹೇಗೆ ಬರುತ್ತೀರಾ?
ಅನ್ನುವುದು ವಿಸ್ತಾರವಾದ ಮಾತಾಗಿದೆ. ಪರಮಾತ್ಮ ತಂದೆ ಮಕ್ಕಳಿಗೆ ತಮ್ಮ ಪರಿಚಯವನ್ನು ನೀಡಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಯ ಮೂಲಕ ಅವಶ್ಯವಾಗಿ ನಮಗೆ ಸ್ವರ್ಗದ ಆಸ್ತಿ ಸಿಗುತ್ತದೆ. ಯಾರ ಮೂಲಕ ನಮಗೆ ಸ್ವರ್ಗದ ಆಸ್ತಿ ಸಿಕ್ಕಿತ್ತು? ನಮ್ಮ ಸಮ್ಮುಖದಲ್ಲಿ ಲಕ್ಷ್ಮೀ ನಾರಾಯಣರ ಚಿತ್ರ ಇದೆ. ಲಕ್ಷ್ಮೀ ನಾರಾಯಣರಿಗೆ ಈ ಆಸ್ತಿ ಯಾರ ಮೂಲಕ ಸಿಕ್ಕಿತ್ತು? ನಂತರ ಲಕ್ಷ್ಮೀ ನಾರಾಯಣರು ಈಗ ಎಲ್ಲಿಗೆ ಹೋಗಿದ್ದಾರೆ? ಇದು ಸೃಷ್ಟಿಚಕ್ರದ ಮಾತಾಗಿದೆ. ಈಗ ನಿಮಗೆ ಪರಮಾತ್ಮ ತಂದೆಯ ಮೂಲಕ ಸ್ವರ್ಗದ ಆಸ್ತಿ ಸಿಗುತ್ತಾ ಇದೆ. ಈಗ ನಿಮಗೆ ಸತ್ಯಯುಗದ ಆಸ್ತಿ ಸಿಗುತ್ತದೆ. ನಂತರ ನೀವೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ 84 ಜನ್ಮದ ಚಕ್ರದಲ್ಲಿ ಬರುತ್ತೀರಾ. ಈಗ ನಿಮ್ಮ ಬುದ್ಧಿಯಲ್ಲಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರ 84 ಜನ್ಮದ ಚಕ್ರದ ಜ್ಞಾನ ಇದೆ. ಮತ್ತು ಈಗ ನಿಮಗೆ ನಿಶ್ಚಯ ಇದೆ, ಇದು ನಮ್ಮ ಅಂತಿಮ ಜನ್ಮ ಆಗಿದೆ. ನಾವು 84 ಜನ್ಮದ ಚಕ್ರದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಾ 84 ಜನ್ಮದ ಚಕ್ರವನ್ನು ಪೂರ್ಣಗೊಳಿಸಿದ್ದೇವೆ. ಈಗ ನೀವು ವಾಪಸ್ ಮನೆಗೆ ಹೋಗುತ್ತೀರಾ. ನೀವು ವಾಪಸ್ ಮನೆಗೆ ಹೋದ ತಕ್ಷಣ ಎಲ್ಲಾ ಆತ್ಮರು ನಿಮ್ಮ ಹಿಂದೆ ವಾಪಸ್ ಮನೆಗೆ ಬರುತ್ತಾರೆ. ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಂಡಿದ್ದೀರಾ. ನೀವೀಗ ರಾಜಯೋಗವನ್ನು ಕಲಿಯುತ್ತಿದ್ದೀರಾ. ಅಂದ ಮೇಲೆ ನಿಮಗೆ ಗೊತ್ತಿದೆ, ನಾವು ಹೊಸ ಜಗತ್ತಿನಲ್ಲಿ ರಾಜ್ಯವನ್ನು ಆಳುತ್ತೇವೆ. ನಾವೀಗ ಹೊಸ ಜಗತ್ತಿಗೆ ಹೋಗಿ ರಾಜ್ಯವನ್ನು ಆಳುತ್ತೇವೆ ಅನ್ನುವುದು ನಿಮಗೆ ಗೊತ್ತಿದೆ. ಸತ್ಯಯುಗದಲ್ಲಿ ಪುನಃ ಇಷ್ಟೆಲ್ಲಾ ಧರ್ಮ ಇರುವುದಿಲ್ಲ. ಎಲ್ಲಾ ಆತ್ಮರು ವಾಪಸ್ ಮನೆಗೆ ಹೋಗುತ್ತಾರೆ. ನಂತರ ಮೊಟ್ಟ ಮೊದಲು ಈ ಸೃಷ್ಟಿಗೆ ಪಾತ್ರವನ್ನು ಅಭಿನಯ ಮಾಡಲು ನಾವೇ ಬರುತ್ತೇವೆ. ಅಂದರೆ ದೇವತಾ ಧರ್ಮದ ಆತ್ಮರೇ ಮೊದಲು ಈ ಸೃಷ್ಟಿಗೆ ಬರಬೇಕು. ಮೊದಲು ನಾವೇ ಶೂದ್ರ ಕುಲದ ಆತ್ಮರಾಗಿದ್ದೆವು. ಈಗ ನಾವು ಬ್ರಾಹ್ಮಣ ಕುಲದವರಾಗಿದ್ದೇವೆ. ನಂತರ ನಾವೇ ಸೂರ್ಯವಂಶಿ ಕುಲದವರಾಗುತ್ತೇವೆ. ನಂತರ ನಾವೇ ಚಂದ್ರವಂಶಿ ಕುಲದಲ್ಲಿ ಬರುತ್ತೇವೆ. ಈಗ ಪರಮಾತ್ಮ ತಂದೆಯ ಮೂಲಕ ನಾವು 3 ಕುಲದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ನಾವೀಗ ಬ್ರಾಹ್ಮಣ ಕುಲ, ಸೂರ್ಯವಂಶಿ ಕುಲ ಮತ್ತು ಚಂದ್ರವಂಶಿ ಕುಲ ಅನ್ನುವ 3 ಕುಲದ ಆಸ್ತಿಯನ್ನು ಒಬ್ಬ ಪರಮಾತ್ಮ ತಂದೆಯ ಮೂಲಕ ಪಡೆದುಕೊಳ್ಳುತ್ತಿದ್ದೇವೆ. ಸತ್ಯಯುಗ ಮತ್ತು ತ್ರೇತಾಯುಗದಲ್ಲಿ ಅನ್ಯ ಧರ್ಮಸ್ಥಾಪಕರು ಬರುವುದೇ ಇಲ್ಲ. ಸತ್ಯಯುಗ ಮತ್ತು ತ್ರೇತಾಯುಗದಲ್ಲಿ ಭಾರತದಲ್ಲಿ ಒಂದೇ ಧರ್ಮ ಇರುತ್ತದೆ. ನಂತರ ನಿಧಾನವಾಗಿ ಇಸ್ಲಾಮಿಗಳು, ಬೌದ್ಧಿಗಳು ಮುಂತಾದವರು ವಿದೇಶದಲ್ಲಿ ಬರುತ್ತಾರೆ. ಭಾರತ ಬಹಳಷ್ಟು ಪ್ರಾಚೀನ ದೇಶ ಆಗಿದೆ. ಮೊದಲು ದೇವಿ ದೇವತೆಗಳು ಭಾರತದಲ್ಲಿ ನಿವಾಸವನ್ನು ಮಾಡುತ್ತಿದ್ದರು. ಈಗ ಅದೇ ದೇವತಾ ಧರ್ಮದ ಆತ್ಮರೇ ಅನ್ಯ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗಿದ್ದಾರೆ. ಈಗ ಭಿನ್ನ ಭಿನ್ನ ಪ್ರಕಾರದ ಭಾಷೆ ಈ ಜಗತ್ತಿನಲ್ಲಿ ಇದೆ. ಹೇಗೆ ಯುರೋಪಿಯನ್ನರು ಇದ್ದಾರೆ ಅಂದ ಮೇಲೆ ಅಮೆರಿಕಾದವರ ಭಾಷೆಯೇ ಬೇರೆ ಆಗಿದೆ, ಫ್ರಾನ್ಸ್ನವರ ಭಾಷೆಯೇ ಬೇರೆ ಆಗಿದೆ. ಹಾಗೆ ನೋಡಿದರೆ ಎಲ್ಲರೂ ಕ್ರಿಶ್ಚಿಯನ್ನರಾಗಿದ್ದಾರೆ. ಅದೇ ರೀತಿ ಚೀನಾವನ್ನು ನೋಡಿ, ಚೀನಾದಲ್ಲಿ ಕೇವಲ ಒಂದು ಬೌದ್ಧ ಧರ್ಮ ಇದೆ, ಆದರೆ ಚೀನಾದ ಭಾಷೆಯೇ ಬೇರೆ ಆಗಿದೆ, ಜಪಾನ್ನ ಭಾಷೆಯೇ ಬೇರೆ ಆಗಿದೆ. ಅವರೆಲ್ಲರೂ ಬೌದ್ಧ ಧರ್ಮದ ಆತ್ಮರೇ ಆಗಿದ್ದಾರೆ, ಆದರೆ ಅವರ ಸಂಖ್ಯೆ ವೃದ್ಧಿಯಾದ ನಂತರ ಅವರು ಸಪರೇಟ್ ಆಗಿ ಬಿಡುತ್ತಾರೆ, ಪರಸ್ಪರ ಶತ್ರುಗಳಾಗಿ ಬಿಡುತ್ತಾರೆ. ಭಾರತ ದೇಶಕ್ಕೆ ಯಾರೂ ಶತ್ರುಗಳಿಲ್ಲ. ಅನ್ಯ ಧರ್ಮದವರು ಭಾರತಕ್ಕೆ ಬಂದು ಪರಸ್ಪರ ಯುದ್ಧವನ್ನು ಮಾಡುತ್ತಾರೆ. ಭಾರತದಲ್ಲಿರುವಂತಹ ರಾಜರ ಮಧ್ಯದಲ್ಲಿ ಅನ್ಯ ಧರ್ಮದವರು ದ್ವೇಷದ ಬೀಜವನ್ನು ಬಿತ್ತಿ ಭಾರತದ ನಿವಾಸಿಗಳು ಪರಸ್ಪರ ಯುದ್ಧ ಮಾಡುವಂತೆ ಮಾಡುತ್ತಾರೆ. ಹಾಗೆ ನೋಡಿದರೆ ಭಾರತದ ನಿವಾಸಿಗಳು ಎಂದೂ ಪರಸ್ಪರ ಈ ರೀತಿ ಯುದ್ಧವನ್ನು ಮಾಡಿಲ್ಲ. ಅನ್ಯ ಧರ್ಮದವರು ಭಾರತದವರು ಪರಸ್ಪರ ಯುದ್ಧ ಮಾಡುವಂತೆ ಮಾಡಿದ್ದಾರೆ. ಅನ್ಯ ಧರ್ಮದವರು ಲೋಭಕ್ಕೆ ವಶ ಆಗಿ ಲೋಭದ ಕಾರಣ ಭಾರತದ ನಿವಾಸಿಗಳು ಪರಸ್ಪರ ಯುದ್ಧ ಮಾಡುವಂತೆ ಮಾಡಿದ್ದಾರೆ. ಇದು ಕೂಡ ಆಟ ಆಗಿದೆ. ಭಾರತದ ನಿವಾಸಿಗಳು ನಾವೇ ವಿಶ್ವಕ್ಕೆ ಮಾಲೀಕರಾಗಿದ್ದೆವು ಅನ್ನುವ ಮಾತನ್ನು ಮರೆತು ಬಿಟ್ಟಿದ್ದಾರೆ. ನಮಗೆ ಪರಮಾತ್ಮ ತಂದೆ ರಾಜ್ಯವನ್ನು ನೀಡಿದ್ದರು. ಸತ್ಯಯುಗದಲ್ಲಿ ಈ ಜ್ಞಾನ ನಮಗೆ ಗೊತ್ತಿರುವುದಿಲ್ಲ. ನಾವು ಈ ರಾಜ್ಯವನ್ನು ಹೇಗೆ ಪಡೆದುಕೊಂಡೆವು ಅನ್ನುವ ಜ್ಞಾನ ಸತ್ಯಯುಗದಲ್ಲಿ ನಮಗೆ ಗೊತ್ತಿರುವುದಿಲ್ಲ. ಈಗ ನಮಗೆ ಗೊತ್ತಿದೆ ನಾವೀಗ ಈ ರಾಜ್ಯವನ್ನು ಹೇಗೆ ಪಡೆದುಕೊಳ್ಳುತ್ತಿದ್ದೇವೆ ಎಂದು. ಪರಮಾತ್ಮ ತಂದೆ ಕುಳಿತು ನಮಗೆ ಸಂಪೂರ್ಣ ಜ್ಞಾನವನ್ನು ತಿಳಿಸುತ್ತಾರೆ. ಈ ಜ್ಞಾನ ಬಹಳ ಸಹಜ ಜ್ಞಾನ ಆಗಿದೆ, ಆದರೆ ಮನುಷ್ಯರ ಬುದ್ಧಿಗೆ ಬೀಗ ಹಾಕಲ್ಪಟ್ಟಿದೆ. ಆದ್ದರಿಂದ ಮನುಷ್ಯರು ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿಲ್ಲ. ಈ ಲಕ್ಷ್ಮೀ ನಾರಾಯಣರಿಗೆ ಯಾರು ರಾಜ್ಯವನ್ನು ನೀಡಿದರು, ಯಾವಾಗ ರಾಜ್ಯವನ್ನು ನೀಡಿದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಈ ಲಕ್ಷ್ಮೀ ನಾರಾಯಣರಿಗೆ ಎಷ್ಟು ಜನ ಮಕ್ಕಳಿರುತ್ತಾರೆ ಅನ್ನುವುದು ಕೂಡ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಸತ್ಯಯುಗದಲ್ಲಿ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು. ಸತ್ಯಯುಗದ ಆಯಸ್ಸು ಎಷ್ಟಾಗಿದೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಸತ್ಯಯುಗದ ಆಯಸ್ಸು ಎಷ್ಟು ಎಂದು ಕೇಳಿದರೆ ಲಕ್ಷಾಂತರ ವರ್ಷ ಎಂದು ಹೇಳಿಬಿಡುತ್ತಾರೆ. ಒಂದು ವೇಳೆ ಸತ್ಯಯುಗದ ಆಯಸ್ಸು ಲಕ್ಷಾಂತರ ವರ್ಷ ಆಗಿದ್ದರೆ ಸತ್ಯಯುಗದಲ್ಲಿ ಎಷ್ಟು ರಾಜ್ಯ ಸಿಂಹಾಸನ ಇರಬೇಕಿತ್ತು?
ಸತ್ಯುಗದಲ್ಲಿ ಜನಸಂಖ್ಯೆ ಎಷ್ಟೊಂದು ವೃದ್ಧಿಯಾಗಿರಬೇಕಿತ್ತು? ಸತ್ಯುಗದಲ್ಲಿ ಬಹಳಷ್ಟು ಜನ ಮಹಾರಾಜ ಮಹಾರಾಣಿ ಇರಬೇಕಿತ್ತು. ಸತ್ಯುಗ ಲಕ್ಷಾಂತರ ವರ್ಷದವರೆಗೂ ನಡೆದಿದ್ದರೆ ಸತ್ಯುಗದ ಜನಸಂಖ್ಯೆ ಲೆಕ್ಕ ಇಲ್ಲದಷ್ಟು ಜಾಸ್ತಿ ಆಗಬೇಕಿತ್ತು. ಸತ್ಯುಗ ಲಕ್ಷಾಂತರ ವರ್ಷದವರೆಗೆ ಇರುತ್ತದೆ ಎಂದು ಹೇಳುತ್ತಾರೆ. ತ್ರೇತಾಯುಗ ಲಕ್ಷಾಂತರ ವರ್ಷದವರೆಗೆ ಇರುತ್ತದೆ ಎಂದು ಹೇಳುತ್ತಾರೆ. ಪುನಃ ಕಲಿಯುಗ ಇನ್ನೂ 40,000 ವರ್ಷದವರೆಗೂ ಇರುತ್ತದೆ ಎಂದು ಹೇಳುತ್ತಾರೆ. ಆದರೆ ಈ ಯಾವ ಜ್ಞಾನದ ಮಾತಿನ ಬಗ್ಗೆಯೂ ಯಾರ ಬುದ್ಧಿಯಲ್ಲೂ ವಿಚಾರ ನಡೆಯುವುದೇ ಇಲ್ಲ. ಕೇವಲ ಸೃಷ್ಟಿಯ ಆಯಸ್ಸನ್ನು ದೀರ್ಘಾಯಸ್ಸನ್ನಾಗಿ ಮಾಡಿಬಿಟ್ಟಿದ್ದಾರೆ. ಈ ಸೃಷ್ಟಿ ನಾಟಕದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಿರುವ ನಮಗೆ ರಚಯಿತನ ಬಗ್ಗೆ, ಈ ಸೃಷ್ಟಿಯ ಸಮಯದ ಬಗ್ಗೆ ಸಂಪೂರ್ಣ ಗೊತ್ತಿರಬೇಕಿತ್ತು. ಆದರೆ ಯಾರಿಗೂ ಕೂಡ ಈ ಸೃಷ್ಟಿಯ ಸಮಯದ ಬಗ್ಗೆ ಗೊತ್ತಿಲ್ಲ, ರಚಯಿತನ ಬಗ್ಗೆ ಗೊತ್ತಿಲ್ಲ. ಎಲ್ಲರೂ ಹೇಳುತ್ತಾರೆ, ಯೇಸುಕ್ರಿಸ್ತ ಬರುವುದಕ್ಕಿಂತ 3,000 ವರ್ಷದ ಮೊದಲು ಭಾರತ ಸ್ವರ್ಗ ಆಗಿತ್ತು, ಭಾರತದಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು ಎಂದು. ಎಷ್ಟು ವರ್ಷದವರೆಗೂ ದೇವತೆಗಳ ರಾಜ್ಯ ನಡೆಯಿತು? ದೇವತೆಗಳು ಹೇಗೆ ರಾಜ್ಯವನ್ನು ಆಳಿದರು ಅನ್ನುವುದು ಜಗತ್ತಿನ ಜನರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ಒಂದು ವೇಳೆ ರಾಧಾಕೃಷ್ಣ ಸತ್ಯುಗದ ರಾಜಕುಮಾರ ರಾಜಕುಮಾರಿ ಆಗಿದ್ದಾರೆ ಎಂದು ನೀವು ಹೇಳುತ್ತೀರಾ ಅಂದ ಮೇಲೆ, ರಾಧಾಕೃಷ್ಣರು ಯಾರ ಮೂಲಕ ಈ ರಾಜಕುಮಾರ ರಾಜಕುಮಾರಿಯ ಪದವಿಯನ್ನು ಪಡೆದುಕೊಂಡರು? ಒಂದು ವೇಳೆ ಶ್ರೀಕೃಷ್ಣ ಗೀತೆಯನ್ನು ನುಡಿಸಿದರು ಎಂದು ನೀವು ಹೇಳಿದರೆ, ಶ್ರೀಕೃಷ್ಣ ಯಾವಾಗ ಭಗವದ್ಗೀತೆಯನ್ನು ನುಡಿಸಿದರು? ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ಈಗ ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಿದ್ದಾರೆ. ಲೌಕಿಕ ಜಗತ್ತಿನ ಶಾಲೆಯಲ್ಲೂ ಕೂಡ ಮೊದಲು ತಂದೆ ಮತ್ತು ಆಸ್ತಿಯ ಬಗ್ಗೆ ಶಿಕ್ಷಣವನ್ನು ಕಲಿಸಲಾಗುತ್ತದೆ. ನಂತರ ಮಕ್ಕಳು ನಿಧಾನವಾಗಿ ದೊಡ್ಡವರಾದ ನಂತರ ಮಕ್ಕಳು ಪರೀಕ್ಷೆಯಲ್ಲಿ ಪಾಸ್ ಆಗುತ್ತಾರೆ. ಮೊದಲು ತಂದೆ ಮತ್ತು ಆಸ್ತಿಯ ಬಗ್ಗೆ ಶಿಕ್ಷಣವನ್ನು ಕಲಿಸಲಾಗುತ್ತದೆ. ಮಕ್ಕಳು ಸಣ್ಣವರಿರುವಾಗ ತಂದೆ ಮತ್ತು ಆಸ್ತಿಯ ಬಗ್ಗೆ ಕಲಿಯುವ ಶಿಕ್ಷಣಕ್ಕೂ, ನಂತರ ಮಕ್ಕಳು ದೊಡ್ಡವರಾದ ಮೇಲೆ ಕಲಿಯುವ ಶಿಕ್ಷಣಕ್ಕೂ ಬಹಳಷ್ಟು ಅಂತರ ಇದೆ. ಈ ಜ್ಞಾನ ಮಾರ್ಗದಲ್ಲೂ ಕೂಡ ನಾವು ಮೊದಲು ಕಲಿಯುವ ಪಾಠಕ್ಕೂ ನಂತರ ಕಲಿಯುವ ಪಾಠಕ್ಕೂ ಬಹಳಷ್ಟು ಅಂತರ ಇದೆ. ಮೊದಲು ನಾವು ಎಷ್ಟು ಕಷ್ಟಪಟ್ಟು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೆವು, ಆದರೆ ಈಗ ಸಹಜವಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೇವೆ. ಇನ್ನು ಮುಂದೆ ಹೋದಂತೆ ಇನ್ನೂ ಸಹಜವಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ಯಾರಾದರೂ ಹೊಸಬರು ಬಂದರೆ ಮೊದಲು ಅವರ ಮೂಲಕ ಫಾರಂ ಅನ್ನು ತುಂಬಿಸಿಕೊಳ್ಳಬೇಕು, ನಂತರ ಅವರಿಗೆ ಜ್ಞಾನವನ್ನು ತಿಳಿಸಬೇಕು. ಪರಂಪಿತ ಪರಮಾತ್ಮ ತಂದೆಗೂ ನಿಮಗೂ ಏನು ಸಂಬಂಧ ಎಂದು ಅವರನ್ನು ಕೇಳಬೇಕು. ಆಗ ಅವರು ಹೇಳುತ್ತಾರೆ, ಪರಮಾತ್ಮ ತಂದೆ ಎಲ್ಲರಿಗೂ ತಂದೆ ಆಗಿದ್ದಾರೆ ಎಂದು. ಈ ಮಾತನ್ನು ಅರ್ಥ ಮಾಡಿಕೊಳ್ಳುವವರು ಮಾತ್ರ ಅರ್ಥ ಮಾಡಿಕೊಳ್ಳುತ್ತಾರೆ. ಯಾರಿಗೆ ಈ ಜ್ಞಾನದ ಮಾತು ಅರ್ಥ ಆಗುತ್ತದೆಯೋ ಅವರು ಬೇಹದ್ದಿನ ತಂದೆಯಿಂದ ನಾನೀಗ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಎಂದು ನಿಶ್ಚಯ ಬುದ್ಧಿ ಉಳ್ಳವರಾಗುತ್ತಾರೆ. ಪರಮಾತ್ಮ ತಂದೆ ಸ್ವರ್ಗವನ್ನು ರಚನೆ ಮಾಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಅವಶ್ಯವಾಗಿ ಸ್ವರ್ಗದ ಆಸ್ತಿಯನ್ನು ನೀಡುತ್ತಾರೆ. ಯಾರು ಕಲ್ಪದ ಮೊದಲು ನಿಶ್ಚಯ ಬುದ್ಧಿ ಉಳ್ಳವರಾಗಿದ್ದರೋ ಈಗಲೂ ಕೂಡ ಅವರೇ ನಿಶ್ಚಯ ಬುದ್ಧಿ ಉಳ್ಳವರಾಗುತ್ತಾರೆ. ಕಲ್ಪದ ಮೊದಲು ಯಾರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗಿತ್ತೋ ಈಗಲೂ ಅವರ ಬುದ್ಧಿಯಲ್ಲೇ ಜ್ಞಾನ ಧಾರಣೆ ಆಗುತ್ತದೆ. ನೀವು ನೋಡುತ್ತೀರಾ, ಕೆಲವು ಮಕ್ಕಳು ಬೆಳಗ್ಗೆ ಅಮೃತ ವೇಳೆಯ ಸಮಯಕ್ಕೆ ಎದ್ದು ಕುಳಿತುಕೊಳ್ಳುವುದೇ ಇಲ್ಲ. 10-15 ವರ್ಷದಿಂದ ಈ ಜ್ಞಾನ ಮಾರ್ಗದಲ್ಲಿ ಪುರುಷಾರ್ಥವನ್ನು ಮಾಡಲು ಪರಿಶ್ರಮ ಪಡುತ್ತಾ ಬಂದಿದ್ದಾರೆ. ಆದರೂ ಕೂಡ ಮಕ್ಕಳಿಗೆ ಅಮೃತ ವೇಳೆಯ ಸಮಯದಲ್ಲಿ ಸರಿಯಾಗಿ ಎಂದು ಕುಳಿತು ಯೋಗವನ್ನು ಮಾಡಲು ಸಾಧ್ಯ ಆಗುತ್ತಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು 3 ಗಂಟೆಗೆ ಅಥವಾ 4 ಗಂಟೆಗೆ ಅವಶ್ಯವಾಗಿ ಅಮೃತ ವೇಳೆಯಲ್ಲಿ ಎದ್ದು ಕುಳಿತು ಯೋಗವನ್ನು ಮಾಡಬೇಕು. ಭಕ್ತರು ಕೂಡ ಬೆಳಗ್ಗೆ ಎದ್ದು ಕುಳಿತು ಧ್ಯಾನವನ್ನು ಮಾಡುತ್ತಾರೆ, ಜಪವನ್ನು ಮಾಡುತ್ತಾರೆ. ಭಕ್ತರು ಹನುಮಂತನ ಧ್ಯಾನವನ್ನು ಮಾಡುತ್ತಾರೆ, ಶಿವನ ಧ್ಯಾನವನ್ನು ಮಾಡುತ್ತಾರೆ. ಆದರೆ ಅದರಿಂದ ಭಕ್ತರಿಗೆ ಏನೂ ಲಾಭ ಆಗುವುದಿಲ್ಲ. ಬಲೆ ಕೆಲವು ಭಕ್ತರಲ್ಲಿ ಒಳ್ಳೆಯ ಲಕ್ಷಣ ಇರುತ್ತದೆ, ಆದರೆ ಆ ಭಕ್ತರು ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಬಲೆ ಭಕ್ತರಲ್ಲಿ ಒಳ್ಳೆಯ ಲಕ್ಷಣ ಇರಬಹುದು, ಆದರೆ ಭಕ್ತಿಯನ್ನು ಮಾಡಿದ ತಕ್ಷಣ ಯಾರಿಗೂ ಮುಕ್ತಿ ಮತ್ತು ಜೀವನ್ ಮುಕ್ತಿ ಸಿಗಲು ಸಾಧ್ಯ ಇಲ್ಲ. ಎಲ್ಲಾ ಭಕ್ತರು ಇಳಿಯುವ ಕಲೆಯಲ್ಲೇ ಬರುತ್ತಾರೆ, ಎಲ್ಲರೂ ಇಳಿಯುವ ಕಲೆಯಲ್ಲಿ ಬರುತ್ತಾರೆ. ಲಕ್ಷ್ಮೀನಾರಾಯಣರು ಸತ್ಯುಗದಲ್ಲಿ ರಾಜ್ಯವನ್ನು ಆಳುತ್ತಿದ್ದರು. ನಂತರ 2ನೇ ಜನ್ಮದಲ್ಲಿ ಅವರು ಸ್ವಲ್ಪ ಕೆಳಗಡೆ ಬರುತ್ತಾರೆ. 3ನೇ ಜನ್ಮದಲ್ಲಿ ದೇವತೆಗಳು ಇನ್ನೂ ಸ್ವಲ್ಪ ಕೆಳಗಡೆ ಬರುತ್ತಾರೆ. ಅಂದರೆ ಅವರು ಇಳಿಯುವ ಕಲೆಯಲ್ಲಿ ಇಳಿಯಲು ಪ್ರಾರಂಭ ಮಾಡುತ್ತಾರೆ. ಅರ್ಧಕಲ್ಪ ಮುಗಿದ ನಂತರ ದೇವತೆಗಳು ವಾಮ ಮಾರ್ಗಕ್ಕೆ ಹೋಗುತ್ತಾರೆ, ನಂತರ ಭಕ್ತಿಯನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ. ಎಷ್ಟೊಂದು ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ. ಈಗಲೂ ನೋಡಿ ಎಷ್ಟೊಂದು ಮಂದಿರ ಇದೆ, ಅದರಲ್ಲಿ ಅನೇಕ ಮಂದಿರಗಳು ಒಡೆದು ಹೋಗಿದೆ. ದೇವತೆಗಳು ವಾಮ ಮಾರ್ಗದಲ್ಲಿ ಬಂದಿರುವ ಚಿತ್ರಗಳು ಕೂಡ ಇದೆ. ದೇವತೆಗಳು ವಾಮ ಮಾರ್ಗಕ್ಕೆ ಬಂದ ನಂತರ ಅವರ ಡ್ರೆಸ್ ಕೂಡ ಚೇಂಜ್ ಆಗಿ ಬಿಡುತ್ತದೆ. ದೇವತೆಗಳ ಚಿತ್ರದಲ್ಲಿ ದೇವತೆಗಳು ವಾಮ ಮಾರ್ಗಕ್ಕೆ ಬಂದ ನಂತರ ಬೇರೆ ರೂಪದ ಡ್ರೆಸ್ ಅನ್ನು ಹಾಕಿಕೊಳ್ಳುವುದನ್ನು ತೋರಿಸಿದ್ದಾರೆ.
ವಾಸ್ತವದಲ್ಲಿ ದೇವತೆಗಳ ಡ್ರೆಸ್ಸೇ ಬೇರೆ ಆಗಿತ್ತು. ನಂತರ ದೇವತೆಗಳು ವಾಮ ಮಾರ್ಗದಲ್ಲಿ ಬಂದಾಗ ಅವರ ಡ್ರೆಸ್ ಚೇಂಜ್ ಆಗುತ್ತದೆ. ಕೆಲವರು ಒಂದು ರೀತಿ ಪೇಟವನ್ನು ಧರಿಸಿಕೊಂಡರೆ ಇನ್ನು ಕೆಲವರು ಇನ್ನೊಂದು ರೀತಿ ಪೇಟವನ್ನು ಧರಿಸಿಕೊಳ್ಳುತ್ತಾರೆ. ಕೆಲವರ ಕಿರೀಟ ಒಂದು ರೀತಿ ಇದ್ದರೆ ಇನ್ನು ಕೆಲವರು ಬೇರೆ ರೀತಿ ಕಿರೀಟವನ್ನು ಧರಿಸಿಕೊಳ್ಳುತ್ತಾರೆ. ಪ್ರತಿಯೊಬ್ಬರ ಕಿರೀಟದ ಡಿಸೈನ್ ಬೇರೆ ಬೇರೆ ಆಗಿರುತ್ತದೆ. ಸೂರ್ಯವಂಶಿ ರಾಜರು ಯಾರೆಲ್ಲ ಆಗಿದ್ದಾರೋ ಅವರಿಗೆ ಬೇರೆ ರೂಪದಲ್ಲಿ ಪಾಲನೆ ನಡೆಯುತ್ತಿತ್ತು. ಸೂರ್ಯವಂಶಿ ರಾಜರ ಕಿರೀಟ ಬೇರೆ ರೂಪದಲ್ಲಿ ಇತ್ತು. ಇದು ಇಂಥವರು ಧರಿಸಿಕೊಳ್ಳುತ್ತಿದ್ದಂತಹ ಕಿರೀಟ ಆಗಿದೆ ಎಂದು ಬ್ರಹ್ಮಾ ತಂದೆ ಸಾಕ್ಷಾತ್ಕಾರದಲ್ಲಿ ನೋಡಿದ್ದಾರೆ. ದ್ವಾರಿಕಾಧೀಶ ಆದಂತಹ ಶ್ರೀಕೃಷ್ಣನ ಕಿರೀಟ ಸ್ವಲ್ಪ ಸೊಟ್ಟ ಇರುತ್ತದೆ. ದ್ವಾರಿಕಾಧೀಶ ಆದಂತಹ ಶ್ರೀಕೃಷ್ಣ ಸೊಟ್ಟವಾದ ಪೇಟವನ್ನು ಧರಿಸಿಕೊಳ್ಳುತ್ತಿದ್ದರು. ನಾಟಕದ ಆದಿಯಿಂದ ಅಂತ್ಯದವರೆಗೂ ಏನೆಲ್ಲ ನಡೆದಿದೆಯೋ ಪುನಃ ಕಲ್ಪದ ನಂತರ ನಾಟಕದ ಆದಿಯಿಂದ ಅಂತ್ಯದವರೆಗೂ ಅದೇ ರೀತಿ ನಡೆಯುತ್ತದೆ. ಪುನಃ ದೇವತೆಗಳು ವಾಮ ಮಾರ್ಗದಲ್ಲಿ ಬರುತ್ತಾರೆ. ಆಗ ಪರಸ್ಪರರ ಮಧ್ಯೆ ಮತಭೇದ ಆಗುತ್ತದೆ. ಪ್ರತಿಯೊಬ್ಬರ ರೀತಿ ಪದ್ಧತಿ ಬೇರೆ ಬೇರೆ ಆಗಿದೆ. ಸೂರ್ಯವಂಶಿಗಳ ರೀತಿ ಪದ್ಧತಿಯೇ ಬೇರೆ, ಚಂದ್ರವಂಶಿಗಳ ರೀತಿ ಪದ್ಧತಿಯೇ ಬೇರೆ ಆಗಿದೆ. ಇದು ಮಾಡಿ ಮಾಡಲ್ಪಟ್ಟಂತಹ ಆಟ ಆಗಿದೆ. ಈ ಆಟ ಪುನಃ ಪುನರಾವರ್ತನೆ ಆಗಲೇಬೇಕು. ನಿಮಗೆ ಗೊತ್ತಿದೆ, ನಾವೀಗ ಬೇಹದ್ದಿನ ತಂದೆಯ ಮೂಲಕ ಪುನಃ ಗತಿ ಮತ್ತು ಸದ್ಗತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ಹಳೆಯ ಜಗತ್ತಿನ ವಿನಾಶ ಆಗುತ್ತದೆ. ಬೇಹದ್ದಿನ ತಂದೆ ನಮಗೆ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ನಮಗೆ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಈಗ ಮಕ್ಕಳಾದ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ, ಪರಮಾತ್ಮ ತಂದೆ ನಮಗೆ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ ಎಂದು. ಮತ್ತು ಪರಮಾತ್ಮ ತಂದೆಯ ಬಗ್ಗೆ ಈಗ ನಿಮಗೆ ಪ್ರೀತಿ ಇದೆ. ಎಲ್ಲರೂ ಒಂದೇ ರೀತಿ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಳ್ಳಲು ಸಾಧ್ಯ ಇಲ್ಲ. ಅಜ್ಞಾನದ ಕಾಲದಲ್ಲೂ ಎಲ್ಲರೂ ಪರಮಾತ್ಮ ತಂದೆಯನ್ನು ಒಂದೇ ರೀತಿ ಪ್ರೀತಿಸಲು ಸಾಧ್ಯ ಇಲ್ಲ. ಅಜ್ಞಾನ ಕಾಲದಲ್ಲಿ ಎಲ್ಲಾ ಮಕ್ಕಳಿಗೂ ತಮ್ಮ ಲೌಕಿಕ ತಂದೆಯ ಬಗ್ಗೆ ಒಂದೇ ರೀತಿ ಪ್ರೀತಿ ಇರುವುದಿಲ್ಲ. ಕೆಲವು ಮಕ್ಕಳು ಲೋಭಕ್ಕೆ ವಶ ಆಗಿ ಹೇಳುತ್ತಾರೆ, ನಮ್ಮ ತಂದೆ ಬೇಗ ಸತ್ತರೆ ತಂದೆಯ ಆಸ್ತಿ ನನಗೆ ಸಿಗುತ್ತದೆ ಎಂದು. ಇಲ್ಲಿ ಪರಮಾತ್ಮ ಶಿವ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ. ಪರಮಾತ್ಮ ಶಿವ ತಂದೆ ಅವಿನಾಶಿ ತಂದೆಯಾಗಿದ್ದಾರೆ. ಪರಮಾತ್ಮ ಶಿವ ತಂದೆ ಬ್ರಹ್ಮನ ಶರೀರವನ್ನು ಲೋನ್ ಆಗಿ ತೆಗೆದುಕೊಂಡಿದ್ದಾರೆ. ನಿಮಗೆ ಗೊತ್ತಿದೆ, ನಾವು 84 ಜನ್ಮದ ಚಕ್ರವನ್ನು ಪೂರ್ಣಗೊಳಿಸಿದ್ದೇವೆ. ಪರಮಾತ್ಮ ತಂದೆ ಎಂದೂ ಪುನರ್ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡದೇ ಇದ್ದರೆ ಲಕ್ಷ್ಮೀನಾರಾಯಣರ ತನುವಿನಲ್ಲಿ ಪ್ರವೇಶವನ್ನು ಮಾಡಲು ಸಾಧ್ಯವೇನು? ಪರಮಾತ್ಮ ತಂದೆ ಲಕ್ಷ್ಮೀನಾರಾಯಣರ ತನುವಿನಲ್ಲಿ ಬರಬೇಕಿತ್ತೇನು? ಸತ್ಯಯುಗ ಪಾವನ ಜಗತ್ತಾಗಿದೆ. ಲಕ್ಷ್ಮೀನಾರಾಯಣರು ಪಾವನ ಜಗತ್ತಿಗೆ ಮಾಲೀಕರಾಗಿದ್ದಾರೆ. ಈ ಕಲಿಯುಗ ಪತಿತ ಜಗತ್ತಾಗಿದೆ. ಬ್ರಹ್ಮನ ತನು ಪತಿತ ಶರೀರ ಆಗಿದೆ. ಏಕೆಂದರೆ ವಿಕಾರದಿಂದ ಬ್ರಹ್ಮ ತಂದೆ ಜನ್ಮವನ್ನು ಪಡೆದುಕೊಂಡಿದ್ದಾರೆ. ಪರಮಾತ್ಮ ತಂದೆ ಕಲ್ಪದ ಮೊದಲಿನಂತೆ ಮಕ್ಕಳಿಗೆ ತಿಳಿಸುತ್ತಾರೆ, ನಾನು ಸಾಧಾರಣ ತನುವಿನಲ್ಲೇ ಪ್ರವೇಶವನ್ನು ಮಾಡುತ್ತೇನೆ, ನನಗೆ ಅವಶ್ಯವಾಗಿ ಅನುಭವಿ ರಥವೇ ಬೇಕು. ಕೆಲವರು ಒಳ್ಳೆಯ ಪಾತ್ರಧಾರಿಗಳಿರುತ್ತಾರೆ, ಆ ಒಳ್ಳೆಯ ಪಾತ್ರಧಾರಿಗಳಿಗೆ ಬಹುಮಾನ ಸಿಗುತ್ತದೆ. ಪರಮಾತ್ಮ ಶಿವ ತಂದೆಯ ರಥದ ಬಗ್ಗೆ ಗಾಯನ ಕೂಡ ಇದೆ. ಬ್ರಹ್ಮನ ಮೂಲಕ ಸ್ಥಾಪನೆ ಎಂದು ಹೇಳಲಾಗುತ್ತದೆ. ಬ್ರಹ್ಮನನ್ನು ವೃದ್ಧನ ರೂಪದಲ್ಲಿ ತೋರಿಸುತ್ತಾರೆ. ಪ್ರಜಾಪಿತ ಬ್ರಹ್ಮನ ರೂಪವೇ ಬೇರೆ, ವಿಷ್ಣುವಿನ ರೂಪವೇ ಬೇರೆ, ಶಂಕರನ ರೂಪವೇ ಬೇರೆ ಆಗಿದೆ. ಬ್ರಹ್ಮನ ರೂಪ ಅಂತೂ ಸಂಪೂರ್ಣ ಸರಿ ಇದೆ. ಪರಮಾತ್ಮ ತಂದೆ ಇವರಿಗೆ ಪ್ರಜಾಪಿತ ಬ್ರಹ್ಮ ಎಂದು ಹೆಸರನ್ನು ಇಟ್ಟಿದ್ದಾರೆ. ಈ ಬ್ರಹ್ಮ ತಂದೆ ಸಂಪೂರ್ಣ 84 ಜನ್ಮವನ್ನು ಪಡೆದುಕೊಂಡಿದ್ದಾರೆ. ಈಗ ನೀವೆಲ್ಲರೂ ಹೇಳುತ್ತೀರಾ, ನಾವು ಕೂಡ ಸಂಪೂರ್ಣ 84 ಜನ್ಮವನ್ನು ಪಡೆದುಕೊಂಡಿದ್ದೇವೆ, ಆದ್ದರಿಂದ ನಾವು ಮೊಟ್ಟ ಮೊದಲು ಪರಮಾತ್ಮ ತಂದೆಯ ಜೊತೆ ಮಿಲನವನ್ನು ಮಾಡುತ್ತೇವೆ. ಈಗ ಪುನಃ ನಮ್ಮ ರಾಜ್ಯ ಸ್ಥಾಪನೆ ಆಗುತ್ತಾ ಇದೆ. ಹೇ ಪರಂಪಿತ ಪರಮಾತ್ಮ, ಹೇ ಭಗವಂತ ಎಂದು ನೀವು ಕರೆಯುತ್ತೀರಾ ಅಂದ ಮೇಲೆ ಎಲ್ಲರಿಗೂ ತಿಳಿಸಬೇಕು. ಭಗವಂತ ಅವಶ್ಯವಾಗಿ ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ ಎಂದು ನೀವು ತಿಳಿದುಕೊಳ್ಳಬೇಕು ಎಂದು. ಆತ್ಮರಿಗೆ ನಿರಾಕಾರ ಪರಮಾತ್ಮ ತಂದೆ ತಂದೆ ಆಗಿದ್ದಾರೆ ಅನ್ನುವ ಮಾತು ಕೂಡ ಮನುಷ್ಯರಿಗೆ ಅರ್ಥ ಆಗುವುದೇ ಇಲ್ಲ. ಪರಮಾತ್ಮ ಪಿತ ಆಗಿರುವ ಕಾರಣ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಪರಮಾತ್ಮ ತಂದೆಯ ಮೂಲಕ ಆತ್ಮರಿಗೆ ಸುಖ ಪ್ರಾಪ್ತಿಯಾಗಿತ್ತು. ಆದ್ದರಿಂದ ಯಾವಾಗ ದುಃಖಿಗಳಾಗುತ್ತಾರೋ ಆಗ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ನೀವು ಕೂಡ ಅರ್ಧಾಕಲ್ಪದಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಬಂದಿದ್ದೀರಾ. ದ್ವಾಪರ ಯುಗದ ಆದಿಯಲ್ಲಿ ಸೋಮನಾಥನ ಮಂದಿರವನ್ನು ನೀವು ನಿರ್ಮಾಣ ಮಾಡುತ್ತೀರಾ ಅಂದ ಮೇಲೆ ಅವಶ್ಯವಾಗಿ ನೀವು ಅರ್ಧಾಕಲ್ಪದಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಬಂದಿದ್ದೀರಾ. ನಿಮಗೆ ಗೊತ್ತಿದೆ, ಸೋಮನಾಥನ ಮಂದಿರ ಪರಮಾತ್ಮ ಶಿವತಂದೆಯ ಮಂದಿರ ಆಗಿದೆ. ಪರಮಾತ್ಮ ಶಿವತಂದೆ ನಮ್ಮೆಲ್ಲರಿಗೂ ಆಸ್ತಿಯನ್ನು ನೀಡಿದ್ದರು.
ಆದ್ದರಿಂದ ಮೊಟ್ಟ ಮೊದಲು ಪರಮಾತ್ಮ ಶಿವತಂದೆಯ ಮಂದಿರವನ್ನು ನಾವು ನಿರ್ಮಾಣ ಮಾಡುತ್ತೇವೆ. ಈಗ ನಾವು ಪರಮಾತ್ಮ ತಂದೆಯ ಆಸ್ತಿಗೆ ವಾರಸುದಾರರಾಗಿದ್ದೇವೆ. ಪರಮಾತ್ಮ ತಂದೆ ವಿಶ್ವದ ರಚಯಿತ ಆಗಿದ್ದಾರೆ. ಪರಮಾತ್ಮ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗುತ್ತದೆ. ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲಾ ದೇವತೆಗಳ ಪೂಜೆಯನ್ನು ಮಾಡುತ್ತಾರೋ ಆ ದೇವತೆಗಳು ಯಾವ ಕಾರ್ಯವನ್ನು ಮಾಡಿದ್ದಾರೆ? ನಾವು ದೇವತೆಗಳ ಪೂಜೆಯನ್ನು ಏಕೆ ಮಾಡುತ್ತೇವೆ? ದೇವತೆಗಳು ಕೂಡ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಆದರೆ ಭಕ್ತಿ ಮಾರ್ಗ ಕೂಡ ವ್ಯಭಿಚಾರಿ ಆಗಲೇಬೇಕು. ಅರ್ಧಕಲ್ಪಕ್ಕೋಸ್ಕರ ಭಕ್ತಿಯ ಸಾಮಗ್ರಿ ಅಂತೂ ಬೇಕು. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಭಕ್ತಿಯ ಸಾಮಗ್ರಿಯ ಅವಶ್ಯಕತೆ ಇರುವುದಿಲ್ಲ. ಈ ಎಲ್ಲಾ ಜ್ಞಾನದ ಮಾತನ್ನು ನಾವೀಗ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ವಾಸ್ತವದಲ್ಲಿ ನಾವೀಗ ಏನನ್ನು ಬರೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ನಿಮ್ಮ ಬುದ್ಧಿ ಸ್ವಚ್ಛ ಬುದ್ಧಿಯಾಗಿದ್ದರೆ ಜ್ಞಾನ ತಕ್ಷಣ ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ. ಇನ್ನು ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ನೀವು ಪಾಯಿಂಟ್ಸ್ ಅನ್ನು ಬರೆದುಕೊಳ್ಳಬೇಕು. ಇಲ್ಲಿ ನೀವು ಪುಸ್ತಕವನ್ನು ಇಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ. ಅಂತ್ಯದಲ್ಲಿ ಕುಳಿತು ಯಾರು ಈ ಪುಸ್ತಕವನ್ನು ಓದುತ್ತಾರೆ? ಶಾಸ್ತ್ರ ಅಂತ್ಯದವರೆಗೂ ನಡೆಯುತ್ತದೆ. ಆದ್ದರಿಂದ ಶಾಸ್ತ್ರವನ್ನು ಎಲ್ಲರೂ ಓದುತ್ತಾರೆ. ನೀವು ಅಂತ್ಯದಲ್ಲಿ ಈ ಪುಸ್ತಕವನ್ನು ಓದಲು ಸಾಧ್ಯ ಇಲ್ಲ. ಏಕೆಂದರೆ ಅಂತ್ಯದಲ್ಲಿ ನಿಮಗೆ ಪದವಿ ಪ್ರಾಪ್ತಿಯಾಗುತ್ತದೆ. ಅರ್ಧಕಲ್ಪದವರೆಗೂ ಶಾಸ್ತ್ರ ಮುಂತಾದದ್ದರ ಮಾತೇ ಇರುವುದಿಲ್ಲ. ಈ ಜ್ಞಾನ ಪ್ರಾಯಲೋಪ ಆಗುತ್ತದೆ. ಈ ಎಲ್ಲಾ ಶಾಸ್ತ್ರಗಳು ವಿನಾಶದ ಸಮಯದಲ್ಲಿ ಸಮಾಪ್ತಿಯಾಗುತ್ತದೆ. ನಮಗೆ ಇಬ್ಬರು ತಂದೆಯರಿದ್ದಾರೆ ಎಂದು ನಾವೀಗ ಎಲ್ಲರಿಗೂ ತಿಳಿಸಬೇಕು. ಲೌಕಿಕ ತಂದೆ ನಮಗೆ ಇದ್ದಾರೆ. ಆ ಲೌಕಿಕ ತಂದೆಯನ್ನು ನಾವೆಲ್ಲರೂ ನೆನಪು ಮಾಡುತ್ತಾ ಇರುತ್ತೇವೆ. ಗಾಯನ ಕೂಡ ಇದೆ. ದುಃಖ ಇದ್ದಾಗ ಪರಮಾತ್ಮ ತಂದೆಯನ್ನು ಎಲ್ಲರೂ ಸ್ಮರಣೆ ಮಾಡುತ್ತಾರೆ. ಸುಖ ಇದ್ದಾಗ ಯಾರು ಪರಮಾತ್ಮ ತಂದೆಯನ್ನು ಸ್ಮರಣೆ ಮಾಡುವುದಿಲ್ಲ ಎಂದು? ಇದು ಭಾರತದ ಮಾತಾಗಿದೆ. ಪರಮಾತ್ಮ ತಂದೆ ಭಾರತದಲ್ಲೇ ಬರುತ್ತಾರೆ. ಭಾರತದಲ್ಲೇ ಶಿವಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ. ನೀವೀಗ ಹೇಳುತ್ತೀರಾ, ನಾವು ಪರಮಾತ್ಮ ತಂದೆಯ 1ನೇ ವರ್ಷದ ಜನ್ಮದಿನವನ್ನು ಆಚರಣೆ ಮಾಡುತ್ತಿದ್ದೇವೆ ಎಂದು. ಬಲೆ, ನಾವೆಲ್ಲರೂ ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದೇವೆ. ಬ್ರಹ್ಮ ಕುಮಾರ್ ಕುಮಾರಿಯರು ನಾವಾಗಿದ್ದೇವೆ ಅಂದ ಮೇಲೆ ಅವಶ್ಯವಾಗಿ ನಮ್ಮ ತಂದೆ ಬಂದಿರಬೇಕು ತಾನೆ? ಇದು ಶಿವ ಪರಮಾತ್ಮನ ಜ್ಞಾನ ಯಜ್ಞ ಆಗಿದೆ. ಇಲ್ಲಿ ಅವಶ್ಯವಾಗಿ ಬ್ರಾಹ್ಮಣರು ಬೇಕೇ ಬೇಕು. ಈ ಬ್ರಹ್ಮ ಎಲ್ಲಿಂದ ಬಂದರು? ಪರಮಾತ್ಮ ತಂದೆ ಬ್ರಹ್ಮ ತಂದೆಯನ್ನು ದತ್ತು ತೆಗೆದುಕೊಂಡು ನಂತರ ಮಕ್ಕಳಿಗೆ ಜನ್ಮವನ್ನು ನೀಡುತ್ತಾರೆ. ಈಗ ಪರಮಾತ್ಮ ತಂದೆ ಬ್ರಹ್ಮನ ಮುಖ ಕಮಲದಿಂದ ಮಕ್ಕಳಾದ ನಮ್ಮನ್ನು ರಚನೆ ಮಾಡಿದ್ದಾರೆ. ಮೊದಲು ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು. ಒಳ್ಳೆಯದು, ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಒಬ್ಬ ಪರಮಾತ್ಮ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡುವ ಅಭ್ಯಾಸವನ್ನು ಪಕ್ಕಾ ಮಾಡಿಕೊಳ್ಳಬೇಕು. ನಾವು 3 ಗಂಟೆ ಅಥವಾ 4 ಗಂಟೆಗೆ ಅಮೃತ ವೇಳೆಯ ಸಮಯದಲ್ಲಿ ಅವಶ್ಯವಾಗಿ ಎದ್ದು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಸೆಕೆಂಡ್ ಪಾಯಿಂಟ್, ಬೇಹದ್ದಿನ ತಂದೆಯ ಬಗ್ಗೆ ಸತ್ಯ ಪ್ರೀತಿಯನ್ನು ಇಟ್ಟುಕೊಳ್ಳಬೇಕು. ಪರಮಾತ್ಮನ ಶ್ರೀಮತದಂತೆ ನಡೆದು ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಬೇಕು. ಇಂದಿನ ವರದಾನ ಆಗಿದೆ. ಜೊತೆಗಾರ ಆದಂತಹ ಪರಮಾತ್ಮ ತಂದೆಯ ಜೊತೆಯ ಅನುಭವವನ್ನು ಮಾಡುತ್ತಾ ಸದಾ ಮನೋರಂಜನೆಯ ಅನುಭವವನ್ನು ಮಾಡುವಂತಹ ಕಂಬೈನ್ಡ್ ರೂಪಧಾರಿಗಳಾಗಿ ಯಾವಾಗ ಒಂಟಿತನದ ಅನುಭವ ಆಗುತ್ತದೆಯೋ ಆ ಸಮಯದಲ್ಲಿ ಪರಮಾತ್ಮ ತಂದೆಯನ್ನು ಬಿಂದು ರೂಪದಲ್ಲಿ ನೆನಪು ಮಾಡಬೇಡಿ. ಯಾವಾಗ ಒಂಟಿತನದ ಅನುಭವ ಆಗುತ್ತದೆಯೋ ಆಗ ಪರಮಾತ್ಮ ತಂದೆಯನ್ನು ಬಿಂದು ರೂಪದಲ್ಲಿ ಅನುಭವ ಮಾಡಲು ಪ್ರಯತ್ನ ಪಟ್ಟರೆ ಆಗ ಯೋಗ ಮಾಡುವುದು ಕಷ್ಟ ಎಂದು ಅನುಭವ ಆಗುತ್ತದೆ. ಆಗ ಯೋಗದಲ್ಲಿ ಬೇಸರದ ಅನುಭವ ಆಗುತ್ತದೆ. ಆ ಸಮಯದಲ್ಲಿ ರಮಣೀಕತೆಯ ಅನುಭವದ ಕಥೆಯನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿ. ನಿಮ್ಮ ಸ್ವಮಾನವನ್ನು ಸಮ್ಮುಖದಲ್ಲಿಟ್ಟುಕೊಳ್ಳಿ. ಪರಮಾತ್ಮ ತಂದೆ ನಮಗೆ ಎಷ್ಟೆಲ್ಲ ಪ್ರಾಪ್ತಿಯನ್ನು ನೀಡಿದ್ದಾರೋ ಆ ಪ್ರಾಪ್ತಿಯ ಲಿಸ್ಟನ್ನು ಸಮ್ಮುಖದಲ್ಲಿ ಇಟ್ಟುಕೊಳ್ಳಿ. ಕೇವಲ ಬುದ್ಧಿಯ ಮೂಲಕ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಡಿ. ಆದರೆ ಮನಸ್ಸಿನ ಮೂಲಕ ಪರಮಾತ್ಮ ತಂದೆ ನನ್ನ ಜೊತೆಗಾರ ಆಗಿದ್ದಾರೆ. ನಾನು ಪರಮಾತ್ಮ ತಂದೆಯ ಜೊತೆ ಕಂಬೈನ್ಡ್ ಆಗಿದ್ದೇನೆ. ಪರಮಾತ್ಮ ತಂದೆಯನ್ನು ಬಿಟ್ಟು ನಾನಿಲ್ಲ, ನನ್ನನ್ನು ಬಿಟ್ಟು ಪರಮಾತ್ಮ ತಂದೆ ಇಲ್ಲ ಅನ್ನುವ ಕಂಬೈನ್ಡ್ ಸ್ವರೂಪದ ಅನುಭವವನ್ನು ಮಾಡುತ್ತಾ ಸರ್ವ ಸಂಬಂಧದ ಸ್ನೇಹದ ರಸದ ಅನುಭವವನ್ನು ಮಾಡಿ. ಇದೇ ಮನ್ಮನಾಭವ ಸ್ಥಿತಿಯಾಗಿದೆ. ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತಾಗುವುದೇ ಮನೋರಂಜನೆಯ ಅನುಭವವನ್ನು ಮಾಡುವುದಾಗಿದೆ. ಇಂದಿನ ಶ್ಲೋಗನ್ ಆಗಿದೆ, ಪರಮಾತ್ಮ ತಂದೆಯ ಶ್ರೀಮತದಲ್ಲಿ ತಕ್ಷಣ ಆಯಿತು ಎಂದು ಹೇಳಿ ಎಲ್ಲಾ ಸೇವೆಯನ್ನು ಮಾಡಿ. ಆಗ ಸರ್ವಶಕ್ತಿಯ ಅಧಿಕಾರ ಪ್ರಾಪ್ತಿಯಾಗುತ್ತದೆ.
ಈಶ್ವರನ ಶ್ರೀಮತದಂತೆ ನಡೆದು ಪ್ರತಿಯೊಂದು ಸೇವೆಗೂ ಆಯಿತು ನಾನು ಈ ಸೇವೆಯನ್ನು ಮಾಡುತ್ತೇನೆ ಎಂದು ತಕ್ಷಣ ಸೇವೆಗೋಸ್ಕರ ಬಂದು ಬಿಡಬೇಕು. ತಕ್ಷಣ ಸೇವೆಯನ್ನು ಮಾಡಲು ನಾವು ಉಪಸ್ಥಿತಾದರೆ ಪರಮಾತ್ಮ ತಂದೆ ಸರ್ವಶಕ್ತಿಗೂ ನಮ್ಮನ್ನು ಅಧಿಕಾರಿಯನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆಯ ಮೂಲಕ ಸರ್ವಶಕ್ತಿಯ ಅಧಿಕಾರವನ್ನು ಪಡೆದುಕೊಳ್ಳಲು ಈಶ್ವರನ ಶ್ರೀಮತವನ್ನು ಪಾಲನೆ ಮಾಡುವುದಕ್ಕೋಸ್ಕರ ಎಲ್ಲಾ ಕಾರ್ಯದಲ್ಲೂ ನಾನು ಈ ಕಾರ್ಯವನ್ನು ಮಾಡುತ್ತೇನೆ, ನಾನು ಈಶ್ವರನ ಕಾರ್ಯವನ್ನು ಮಾಡಲು ಸದಾ ಉಪಸ್ಥಿತ ಆಗಿದ್ದೇನೆ ಎಂದು ತಕ್ಷಣ ಈಶ್ವರನ ಸೇವೆಯಲ್ಲಿ ತೊಡಗಬೇಕು. ಒಳ್ಳೆಯದು. ಓಂ ಶಾಂತಿ.